ಸ್ವಲ್ಪ ನನ್ನ ತೋರಿಸ್ರಿ, ನಿನ್ನ ಐಟಿಗೆ ಇಟ್ಕೊಂಡಿರ್ತದೆ. ನಾನು ಸ್ಯಾಮ್ಗೆ ಗಿಫ್ಟ್ ಮಾಡಿದ್ದು ತುಂಬಾ ಟೈಮ್ ಮುಂದೆ ಒರೆಸ್ಬೇಕು. ಒರೆಸ್ಬೇಕಂದ್ರೆ ಸ್ಯಾಮ್ ಬೈಲಿ ಈ ಡಬ್ಬಗಳು ತೆಗಿ, ಬೇಡದಿರೋ ಡಬ್ಬಗಳನ್ನ ಹಾಕಿಡೋಣ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ಸ್ಯಾಮ್ ಮನೇಲಿದ್ದೀನಿ. ಯಾಕಂತಂದ್ರೆ ಅವನ್ಗೆ ರೂಮ್ ಕ್ಲೀನ್ ಮಾಡೋದಕ್ಕೆ ಹೆಲ್ಪ್ ಮಾಡ ಅಂತ ಹೇಳ್ಬಿಟ್ಟು, ನಿಮಗೆ ಗೊತ್ತೋ ಒಂದು ಸ್ವಲ್ಪ ಮೆಸ್ಸಿಯಾಗಿ ಇಡ್ಕೋತಾನೆ ರೂಮ್ನ ಅಂತ ಹೇಳ್ಬಿಟ್ಟು. ಆ್ಯಂಡ್ ನನ್ನಷ್ಟು ಕ್ಲೀನಾಗಿ ಯಾರೂ ಮಾಡೋಕ್ಕಾಗಲ್ಲ ಕ್ಲೀನಿಂಗ್ನ. ಸೊ ಹಾಗಾಗಿ ಅವನಿಗೆ ಇವತ್ತು ಹೆಲ್ಪ್ ಮಾಡೋಣ ಅಂತ. ನಾನು ಇದೇ ಫಸ್ಟ್ ಟೈಮ್ ಅಲ್ಲ, ಆಲ್ರೆಡಿ ತುಂಬ ಸಲ ಮಾಡ್ಕೊಟ್ಬಿಟ್ಟಿದ್ದೀನಿ, ಬಟ್ ಮಾಡಿಕೊಟ್ರೂ 2 ದಿನ 3 ದಿನ ಅಷ್ಟೇ ಮತ್ತೆ ಅದೇ ಸ್ಥಿತಿಗೆ ಬಂದ್ಬಿಡುತ್ತೆ. ಸೊ ಈ ಸಲ ಒಂದ್ಸಲ ಮಾಡ್ಕೊಟ್ಟು ನೋಡೋಣ ಹೆಂಗೆ ಹಿಡ್ಕೋತಾನೆ ನೋಡೋಣ ಅಂತ ಹೇಳ್ಬಿಟ್ಟು. ಸೊ ಅವ್ರ ಮನೇಲಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಸ್ಯಾಮ್ಸ್ ಹೋಮ್. ನಾನು ಇವಾಗ ಆಂಟಿ ಅಂಕಲ್ಗೆ ಹೇಳ್ತಾ ಇದ್ದೀನಿ ಈ ಥರ ಕ್ಲೀನ್ ಮಾಡ್ತಿದ್ದೀನಿ ಅಂತ ಹೇಳ್ಬಿಟ್ಟು. ಅವ್ರು ಏನು ಹೇಳ್ತಾರೆ, ಅವ್ರ ರಿಯಾಕ್ಷನ್ ಏನಿರುತ್ತೆ ನೋಡೋಣ ಬನ್ನಿ. ಖುಷಿಗಾದ್ರೂ ನೋಡೋಣ ಅಂತ ಬಾಡ್ಬಿಡಮ್ಮ, ಸಂತೋಷ ಪಡ್ತೀವಿ. ಅವ್ರ ಪೇರೆಂಟ್ಸ್ ಸುಸ್ತಾಗಿ ಬಿಡಿದಾರೆ ಕ್ಲೀನ್ ಮಾಡ್ಕೊಟ್ ಮಾಡ್ಕೊಟ್ ಮಾಡ್ಕೊಟ್ಟು. ಅಂಡ್ ಗೈಸ್, ಸ್ಯಾಮ್ ಏನ್ ಹೇಳ್ತಾನೆ, ನೀಟಾಗಿ ಇಟ್ಕೋತೀಯ ಸ್ಯಾಮ್? ನೀಟಾಗಿ ಇಟ್ಕೊಳಲ್ಲ, ಹಂಗಾರ ಮಾಡ್ಕೊಡಲ್ಲ ನಂಗೆ, ಹಂಗಾರ ನಾನು ಮಾಡ್ಕೊಡಲ್ಲ. ಬೇಕಾಗಿಲ್ಲ. ಹೌದಾ ಗೈಸ್, ಮೊನ್ನೆ ತಾನೇ ಹೇಳ್ತಿದ್ದ ಶ್ರೀ, ನಾನು ಒಂಚೂರು ರೂಮ್ ಕ್ಲೀನ್ ಮಾಡ್ಕೊಟ್ಬಿಡು ಶ್ರೀ, ಆಮೇಲೆ ನೀಟಾಗಿ ಇಟ್ಕೋತೀನಿ ಅಂತ ಹೇಳ್ತಿದ್ದ. ಈಗ ಹಂಗಾರ ಇಟ್ಕೊಳ್ಳೋದು, ಮೊನ್ನೆ ಪೇಂಟ್ ಹೊಡ್ಸಿದೀನಿ ಇದೇ ವಿಷಯಕ್ಕೆ, ಕ್ಲೀನ್ ಆಗಿ ಇಟ್ಕೋಬೇಕು ಅಂತ. ಈಗ ಅದನ್ನಷ್ಟೇ ಮಾಡ್ಕೊಳ್ಳಿ, ಆಮೇಲೆ ಏನಾಗುತ್ತೆ ನೋಡೋಣ. ಸ್ವಲ್ಪ ನನ್ನ ತೋರಿಸು ಶ್ರೀ, ನಿನ್ನ ಐಟಿಗೆ ಇಟ್ಕೊಂಡಿದ್ದೀರಾ, ಆಮೇಲೆ ಏನಾಗುತ್ತೆ ನೋಡೋಣ. ಗೈಸ್, ನನ್ನ ಮಗನೇ ಸಿಗೋ ಚಾನ್ಸ್ ನಾವು ಬಿಡಲ್ಲ ಗೈಸ್, ಯಾರನ್ನೂ ರೋಸ್ಟ್ ಮಾಡಕ್ಕೆ. ಅದೇ ಅವನ್ಗೆ ರೋಸ್ಟ್ ಮಾಡ್ಬಿಟ್ರೆ ಅವನ್ದು ಏನೇನ್ ಅವತಾರಗಳಿದೆ ಅವ್ನ ರೂಮ್ ದು ತೋರಿಸ್ತೀನಿ ಇವಾಗ. ಚಪ್ಪಲಿ ಸ್ಟ್ಯಾಂಡ್ ಮೇಲೆ ನೋಡಿ ಎಷ್ಟು ಮೆಸ್ ಇದೆ, ಅಂಡ್ ಬೆಡ್ ನೋಡಿ ಹೆಂಗಿದೆ, ಅಂಡ್ ಇಲ್ಲಿ ವಾಲ್ಗಳೆಲ್ಲ ಅದು ಪೇಂಟ್ ಮಾಡಿಸಿದ್ರಿಂದ ಇದೆಲ್ಲ ತೆಗೆದ್ಬಿಟ್ಟಿದ್ದಾರೆ. ನಾನು ಇಲ್ಲದಾಗ ಹೊಡ್ಸ್ಬಿಟ್ಟು ಯಾವ್ದೋ ಕಲರ್ ಹೊಡ್ಸ್ಬಿಟ್ಟಿದ್ದಾನೆ. ನಾನು ಆಕ್ಚುಲಿ ಒಳ್ಳೊಳ್ಳೆ ಕಲರ್ ಸಜೆಸ್ಟ್ ಮಾಡಿದ್ದೆ, ಒಳ್ಳೊಳ್ಳೆ ಡಿಸೈನ್ಸ್ನ. ಅದೇನೋ ಹೇಳ್ತಾರಲ್ಲ ಹಂಗೆ, ನಮ್ಮ ಮಾತು ಕೇಳಬೇಕು. ಇದು ಎಲ್ಲ ಸ್ಟುಡಿಯೋ ಐಟಮ್ಸ್ ಆಗಿರೋದ್ರಿಂದ ಇದನ್ನೆಲ್ಲ ಸ್ಟುಡಿಯೋ ಸೈಡಿಗೆ ಮೂವ್ ಆಗಬೇಕು. ಆ್ಯಂಡ್ ಇದು ಏನೇನೋ ಪಾರ್ಸಲ್ ಇದೆ, ಇದೆಲ್ಲ ಸ್ಟುಡಿಯೋ ರೂಮಿಗೆ ಹೋಗುತ್ತೆ. ಆ್ಯಂಡ್ ಯಾ ನೋಡಿ, ಇಲ್ಲೆಲ್ಲ ಇದೆಲ್ಲ ಫುಲ್ ಹೀಗೆ ಮೆಸ್ ಇದೆ ನೋಡೋದಕ್ಕೆ, ಫುಲ್ ಈ ಥರ ಎಲ್ಲ ಮೆಸ್ ಇದೆ. ಹೆಂಗೆ ಬೇಕು ಹಂಗೆ ಇಟ್ಕೊಂಡಿದ್ದಾನೆ. ಸ್ಕಿನ್ ಪ್ರಾಡಕ್ಟ್ಸ್ ನಾನು ಕೊಟ್ಟಿದ್ದಷ್ಟೇ, ಏನು ಯೂಸ್ ಮಾಡ್ತಿಲ್ಲ, ಬರೀ ಶೋಗೆ ಇಟ್ಕೊಂಡಿದ್ದಾನೆ ಅಲ್ವಾ ಸಾಮ್. ನೀನು ಶೋಗೆ ಇಟ್ಕೊಂಡಿದ್ಯಾ? ಯೂಸ್ ಮಾಡಿದ್ದೀನಿ. ಯಾವಾಗ ಯೂಸ್ ಮಾಡಿದ್ಯಾ? ಯಾವ್ದಾದ್ರು ಮಾಡಿದ್ದೆ, ಯಾವ್ದಾದ್ರು ಆಸಿಡ್ ಗೀಸಿಡ್ ಅಂತ ಕೊಟ್ಟಿದ್ದಲ್ಲ, ಕೋಜಿಕ್ ಆಸಿಡ್ ಕೀಜಿಕ್ ಆಸಿಡ್ ಅಂತ ಕೊಟ್ಟಿದ್ಲು. ಇದ್ಯಾರು ಕೊಟ್ಟಿದ್ದು? ಇದು ಡೆಲ್ಲಿಲಿ ತೊಗೊಂಡಿದ್ದು ನಾನು, ಸ್ಕ್ರಬ್. ಹೌದಾ ಗೈಸ್? ಡೆಲ್ಲಿಲಿ ತೊಗೊಂಡಿದ್ದು, ಇನ್ನೂ ಇಟ್ಕೊಂಡಿದ್ದು. 2 ವರ್ಷ ಆಗೋಯ್ತು ನಾವು ಡೆಲ್ಲಿಗೆ ಹೋಗಿ ಬಂದು, ಒಂದೂವರೆ ವರ್ಷ ಆಯ್ತು ಅನ್ಸುತ್ತೆ. ಆದರೂ ಇಟ್ಕೊಂಡಿದ್ಯಲ್ಲ ಸಾಮ್, ಇನ್ನು ಯೂಸ್ ಮಾಡು. ಸೊ ಗೈಸ್, ಯಾ ಸೊ ಲೆಟ್ಸ್ ಸ್ಟಾರ್ಟ್ ಕ್ಲೀನಿಂಗ್. ಆ್ಯಂಡ್ ನಮ್ಮ ಇವತ್ತಿನ ಕ್ಯಾಮ್ರಾಮ್ಯಾನ್ ಸಮೀರನೇ 3 ಹೊತ್ತು ಫೋನಲ್ಲಿ ಇರ್ತಾನೆ, ಅಟ್ಲೀಸ್ಟ್ ಇವತ್ತಾರು ನಾನು ವಿಡಿಯೋ ಮಾಡಲಿ. ಸ್ಯಾಮ್ ನನ್ನ ಟೀ ಶರ್ಟ್ ಯಾವಾಗ ಎತ್ತಾಕೊಂಡು ಹೋಗಿದ್ದ ಗೊತ್ತಿಲ್ಲ, ಏನೋ ಟ್ರಿಪ್ ಅಲ್ಲಿ ಎತ್ತಾಕೊಂಡ್ಬಿಟ್ಟಿದ್ದಾನೆ ನೋಡಿ. ಫೈನಲಿ ನಂಗೆ ಸಿಕ್ತು, ಇವತ್ತು ತಗೊಂಡೋಗ್ತಾ ಇದ್ದೀನಿ. ನಂಗೆ ಜಿಮ್ಮಿಗೆ ಬೇಕು ಸ್ಯಾಮ್, ಕೊಡು ನಂತರ ಟೀ ಶರ್ಟ್ಸ್ ಇಲ್ಲ, ಈ ಟೀ ಶರ್ಟ್ಸ್ ಇಲ್ಲ ಅಂತ ಹೇಳ್ತಿದ್ದೆ, ಫೈನಲಿ ಸಿಕ್ತು. ಇಲ್ಲೇ ಇಟ್ಟಿರ್ತೀನಿ ಬೆಡ್ ಮೇಲೆ. ಇದೆಲ್ಲ ಏನೇನು ಪಾರ್ಸಲ್ ಇದೆ, ಇದು ಕೂಡ ಸ್ಟುಡಿಯೋ ರೂಮಿಗೆ ಹಾಕ್ತೀನಿ. ಆಮೇಲೆ ಅಲ್ಲಿನೂ ಅದನ್ನು ಅರೇಂಜ್ಮೆಂಟ್ ಆದರೆ ಮಾಡ್ಕೊಳ್ಳೋಣ ಇವತ್ತು ಟೈಮ್ ಸಾಕಾದ್ರೆ. ಎಷ್ಟು ಪಾರ್ಸಲ್ಗಳಿದೆ ಸ್ಯಾಮ್ ಇಲ್ಲಿ? ಆಕ್ಚುಲಿ ಆಂಟಿ ನನಗೆ ಆವಾಗಲೇ ಹೇಳ್ತಾ ಇದ್ರು ದಟ್ ಈ ಡಬ್ಬದಲ್ಲಿ ಒಂದು ಜಿಮ್ ಬಟ್ಟೆಗಳು ಹಾಕಿದ್ರೆ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಹಾಗೆ ಮಾಡೋಣ, ಇದೊಂದು ಡಬ್ಬ ಇದೇ ರೂಮಲ್ಲಿ ಇಟ್ಕೊಳ್ಳೋಣ, ಬಟ್ ಅದರಲ್ಲಿರೋ ಐಟಮ್ಸ್ಗಳನ್ನೆಲ್ಲ ತೆಗೆದ್ಬಿಟ್ಟು ಪಾರ್ಸಲ್ಸ್ಗಳನ್ನ ಸ್ಟುಡಿಯೋ ರೂಮ್ಗೆ ಹಾಕೋಣ. ಸೊ ಗೈಸ್, ನಮ್ಮಲ್ಲೂ ಗಾರ್ಬೇಜ್ ಕವರ್ ಖಾಲಿಯಾಗಿದೆ, ಇವ್ರ ಮನೇಲೂ ಗಾರ್ಬೇಜ್ ಕವರ್ ಖಾಲಿಯಾಗಿದೆ. ಸೊ ಹಾಗಾಗಿ ಅಂಕಲ್ ಒಂದು ಚೀಲ ಕೊಟ್ಟಿದ್ದಾರೆ. ಸೊ ಈ ಚೀಲಕ್ಕೆ ಬೇಡದಿರೋ ಡಬ್ಬಗಳನ್ನೆಲ್ಲ ಹಾಕಿಡೋಣ. ಸೊ ಗೈಸ್, ಮೊನ್ನೆ ನಾನು ವೀಡಿಯೋಲಿ ನೋಡೋದ್ರಲ್ಲ ಒಂದು ನಾನು ಲಾಂಡ್ರಿ ಬಟ್ಟೆಗಳನ್ನೆಲ್ಲ ಹಾಕೋದಕ್ಕೆ ಅಂತ ಹೇಳ್ಬಿಟ್ಟು. ಸೊ ಆ ಥರದ್ದು ಇನ್ನೊಂದು ತಗೊಂಡ್ರೆ ಈ ತರ ಬಟ್ಟೆಗಳೆಲ್ಲ ಗೈಸ್ ಅದು 2 ವರ್ಷ 1000 ಅಂತ ದುಡ್ಡಿರೋರಿಗೆ ಸರಿ, ಅದು ನಮಗೆ 2200 ರೂಪಾಯಿ ಗೈಸ್. 2200 ರೂಪಾಯಿ
ಗೈಸ್ ಬಟ್ ಇಟ್ಸ್ ರಿಯಲಿ ವರ್ತ್. ಇವಾಗ ಎಲ್ಲಿಡ್ಲಿದ್ನ ಎಲ್ಲಿ ಮಂಚ ಹಾಕೋದು ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಾ ಇದೀವಿ. ಈ ಕಾರ್ನರ್ ಅಲ್ಲಿ ಹಾಕೋದು ಚೆನ್ನಾಗಿರುತ್ತೆ ಅಂತ ನನಗೆ ಅನಿಸ್ತಿದೆ. ಸೊ ನೋಡೋಣ, ಸ್ವಲ್ಪ ಫಿಗರ್ ಔಟ್ ಮಾಡಿ ಹಾಕೋಣ. ಬಿಕಾಸ್ ಅದು ಮಿಡಲ್ ಅಲ್ಲಿ ಇದ್ರೆ ತುಂಬಾ ರೂಮ್ ತುಂಬಂಗ ಅನ್ಸುತ್ತೆ. ರೂಮ್ ಅಲ್ಲಿ ಎಷ್ಟು ಸ್ಪೇಸ್ ಇರುತ್ತೋ ಅಷ್ಟು ಏನೋ ಮನ್ಸಲ್ಲಿ ಸ್ಪೇಸ್ ಇರುತ್ತೆ, ಮನ್ಸು ಫ್ರೀ ಆಗಿರುತ್ತೆ. ಸೊ ಹಾಗಾಗಿ ಸ್ಯಾಮ್ ಅದನ್ನ ಪುಷ್ ಮಾಡ್ತಿದ್ದೆ, ನನಗೆ ಪುಷ್ ಮಾಡ್ಕೊಡು ಅಂತ ಹೇಳಿದೆ. ನಾನು ಮನೆ ವರ್ಷಕ್ಕೆ ತಗೊಂಬಂದಿದ್ದೀನಿ ನೋಡಿ ಶ್ರೀಗೆ ಹೆಲ್ಪ್ ಮಾಡಕ್ಕೆ. ಸ್ಕ್ರಾಚಸ್ ಮಾಡ್ಕೊಬೇಕಿದೆ ಬೇಗ. ಹೆಂಗೆ ಅಂದರೆ ಇವಳು ಒರೆಸ್ಬೇಕು, ಒರೆಸ್ಬೇಕಂದ್ರೆ ಸ್ಯಾಮ್ ಬಾಯ್ಲಿ ಈ ಡಬ್ಬಗಳು ತೆಗಿ. ಆಮೇಲೆ ಗುಡಿಸ್ತಿರ್ತಾಳ ಸ್ಯಾಮ್ ಬಾಯ್ಲಿ ಅದನ್ನ ಮೂವ್ ಮಾಡು. ನಂಗೆ ಗುಡುಗು ಗುಡುಗುರು ಅಂತ ಬರ್ಬೇಕು, ಮೂವ್ ಮಾಡ್ಬೇಕು, ಆಮೇಲೆ ಹಿಂಗೆ ಗುಡಿಸ್ಬಿಟ್ಟು ವಾಪಸ್ ಇಡು. ನಾನು ಆಗ್ಲೇ ಹೇಳ್ದೆ ಅಲ್ಲಿ ಇಡ್ಬೇಡ ಅಂತ ಹೇಳ್ತೀನಿ ಗೈಸ್, ಮತ್ತೆ ಅಲ್ಲಿ ಇಡ್ತೇನೆ. ಗೈಸ್ ನಾನು ಅಪ್ಪ ಅಮ್ಮ ಮಾತು ಕೇಳೆ ಇಷ್ಟು ರೂಮ್ ಕ್ಲೀನ್ ಮಾಡಿಲ್ಲ, ಇವತ್ತು ಅಷ್ಟೇ ಎಫರ್ಟ್ಸ್ ಹಾಕ್ಬಿಟ್ಟಿದ್ದೀನಿ ನಾನು ನನ್ನ ರೂಮ್ ಕ್ಲೀನ್ ಮಾಡಕ್ಕೆ. ಗೈಸ್ ಅವ್ರು ರೂಮ್ ಒಂಚೂರು ಕತ್ಲಾಗೋಯ್ತು, ಅದರಿಂದ ಬೇರೆ ಕಡೆಗೆ ಹಾಕೋಬೇಕು ಇವಾಗ. ಇಲ್ಲಿಗೊಂದು ಇಲ್ಲಿಗೊಂದು ಹಾಕೊಂಡು ಸರಿ. ಸೊ ಗೈಸ್ ಈಗ ಒಂದೊಂದಾಗಿನೇ ತೋರಿಸ್ತೀನಿ ಯಾವ್ಯಾವ ಥರ ಎಲ್ಲೆಲ್ಲಿ ಇಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು. ಸೊ ಗೈಸ್ ಫಸ್ಟಿಗೆ ಒಂದಿನೇನು ಮೆಡಲ್ಸು ಇನ್ನೇನೋ ಸಿಕ್ಕಿದೆ, ಮತ್ತೆ ಇದು ಕ್ಯಾಮ್ರಾ ಅದೆಲ್ಲ ಇಟ್ಟಿದ್ದೀನಿ. ಅಂಡ್ ಇಲ್ಲಿ ಒಂದೆಲ್ಲ ಬಾಟಲ್ಸ್ ಇಟ್ಟಿದ್ದೀನಿ, ಮತ್ತೆ ಪ್ಯಾರಾಶೂಟ್ ಆಯಿಲ್ ಮಧ್ಯದ ಎಲ್ಲ ತಂದ್ಬಿಟ್ಟು ಇಲ್ಲೆಲ್ಲ ಇಟ್ಬಿಟ್ಟಿದ್ದ. ಸೊ ಹಾಗಾಗಿ ಇಲ್ಲಿಗೆ ತಂದಿಟ್ಟೆ. ಅಂಡ್ ಇಲ್ಲಿ ಒಂದು ಸ್ಕಿನ್ ಅಂದ್ರೆ ಮಾಯಿಶ್ಚರೈಸರ್ ಎಲ್ಲ ಇದೆ ಕಡೆ, ಮತ್ತೆ ನೈಟ್ ಜೆಲ್ಲು. ಇದು ನಾನು ಅವನಿಗೆ ಗಿಫ್ಟ್ ಮಾಡಿತ್ತು, ಹಂಗಾಗಿ ಇಲ್ಲೇ ಇರಲಿ ಅಂತಿಟ್ಟೆ. ಅದರಿಂದ ಒಂದು ಪ್ಲಾಂಟ್ ಇಟ್ಟೆ ಲುಕ್ ಬರಲಿ ಅಂತ. ಆ್ಯಂಡ್ ಯೆಲ್ಲೋ ಕಲರ್ ಪರ್ಪಲ್ ಜೊತೆ ಒಳ್ಳೆ ಕಾಂಬಿನೇಷನ್ ಆಗುತ್ತೆ ಅಂತ ಪಕ್ಕನೆ ಇಟ್ಟಿದ್ದೀನಿ. ಆ್ಯಂಡ್ ಇದು ನಾನು ಅವನಿಗೆ ರಿಂಗ್ ಕೊಡ್ಸಿದ ಬಾಕ್ಸ್. ಸೊ ಒಂದು ಪರ್ಫ್ಯೂಮ್ಸ್ ಎಲ್ಲ ಇದರಲ್ಲಿದೆ, ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಎಲ್ಲ ಇದರಲ್ಲಿದೆ, ಮತ್ತೆ ಕೇಬಲ್ಸ್ ಎಲ್ಲ ಡಂಪ್ ಮಾಡಕ್ಕೆ ಇದಿಟ್ಟಿದ್ದೀನಿ. ಮತ್ತೆ ಇದನ್ನೇನೋ ಮೈಕ್ ಥರ ನೋಡೋದಿದ್ದಲ್ಲ ಆ ಥರ, ಸಾರಿ ಮೈಕ್ ಅಂತಿದ್ದೀನಿ, ಕ್ಯಾಮ್ರಾ ಫೋನ್ ಹಾಕೊಂಡೋದಿನೋ ನೋಡೋ ಥರ ಬರುತ್ತಲ್ಲ ಅದು 3D ಎಫೆಕ್ಟ್ಗೆ. ಆ್ಯಂಡ್ ಇಲ್ಲಿ ಒಂದು ವಾಚಿಂದು ಏನಿದು. ಸೊ ಇದು ಅದು ಓಪನ್ ಮಾಡೋಕೆ ಬರ್ತಿಲ್ಲ. ಸೊ ಇದು ವಾಚ್ ಮತ್ತು ರಿಂಗ್ಸ್ ಎಲ್ಲ ಸ್ಟೋರೇಜ್ ಬಾಕ್ಸ್ ಇದು. ಇದು ಕೂಡ ವಾಚ್ ಇದು ಮೊನ್ನೆ ಮುಂದೆ ಆರ್ಡರ್ ಮಾಡ್ಕೊಂಡಿರೋದು. ಆ್ಯಂಡ್ ಇಲ್ಲಿ ಒಂದು ಫ್ರೇಮ್ ಇಟ್ಟಿದ್ದೀನಿ. ಆ್ಯಂಡ್ ಇಲ್ಲಿ ಜಿಮ್ ಬ್ಯಾಗು. ಆ್ಯಂಡ್ ಇಲ್ಲಿ ಒಂದು ಐಪ್ಯಾಡ್ ಕ್ಯಾರಿ ಮಾಡೋ ಬ್ಯಾಗು. ಮತ್ತು ಇಲ್ಲಿ ಐಪ್ಯಾಡ್ ಇದೆ, ಮತ್ತು ಒಂದು ಬಾಕ್ಸಸ್ ಏನೇನೋ ಎಲ್ಲ ಅಲ್ಲೇ ಇಟ್ಬಿಟ್ಟಿದ್ದೀನಿ. ಸೊ ಟೋಟಲಿ ಇದು ನೋಡೋಕ್ಕೆ ಹೀಗಿದೆ. ಸೊ ಗೈಸ್ ಇವಾಗ ಈ ಥರ ಅರೇಂಜ್ಮೆಂಟ್ ಮಾಡಿಕೊಟ್ಟಿದ್ದೀನಿ. ಈ ಬೆಡ್ ಏನಿದೆ ಇಲ್ಲಿಗ ಸೈಡಿಗೆ ಹಾಕೊಂಬಿಟ್ಟಿದ್ವಿ ಇವಾಗ. ಆ್ಯಂಡ್ ಈ ಟೇಬಲ್ಲು ಇಲ್ಲಿಗೆ ಬಂತು, ಅದ್ರ ಪಕ್ಕ ಒಂದು ಚಿಕ್ಕ ಪಾಟ್ ಇಟ್ಬಿಟ್ಟು ಒಂದು ನೀರು ಕುಡಿಯೋ ಬಾಟಲ್ಲು ಕೈಗೆ ಆರಾಮಾಗಿ ಸಿಗಲಿ ಅಂತ ಹೇಳ್ಬಿಟ್ಟು ಕರ್ಟನ್ ಕ್ಲೋಸ್ ಮಾಡಿದ್ವಿ. ಆ್ಯಂಡ್ ಈ ಲೈಟ್ನ ತೆಗೆದ್ಬಿಟ್ಟು ಈ ಕಡೆ ಎಲ್ಲರೂ ಹಾಕಬೇಕು. ಸೊ ಫ್ರೇಮ್ಸ್ ಎಲ್ಲ ಸೆಟ್ ಆಗಿದೆ. ಆ್ಯಂಡ್ ಮಿರರಲ್ಲಿ ಇದ್ದಿದ್ದೊಂದು ಏನು ಹೂವೆಲ್ಲ ಇತ್ತು ಅದೆಲ್ಲ ತೆಗೆದ್ಬಿಟ್ಟಿದ್ದೀವಿ. ಹೂ ಅಂತಿದ್ದೀನಿ, ಏನದು ಗಿಡ ಗ್ರೀನ್ ಲೀವ್ಸ್ ಎಲ್ಲ ಇತ್ತಲ್ಲ ಅದೆಲ್ಲ ತೆಗೆದ್ಬಿಟ್ಟಿದ್ದೀವಿ. ಸೊ ನೌ ಇಟ್ಸ್ ಪ್ರಿಟಿ ಡೀಸೆಂಟ್, ಪ್ರಾಬಬ್ಲಿ ಆ ಕಾರ್ನರ್ಗೆ ಏನಾದ್ರು ತರ್ಬೋದು. ಸೊ ಇದು ಆ್ಯಕ್ಚುಲಿ ನಾನು ಸ್ಯಾಮ್ಗೆ ಗಿಫ್ಟ್ ಮಾಡಿದ್ದು ತುಂಬ ಟೈಮ್ ಮುಂದೆ ಸ್ಟಾರ್ಟಿಂಗಲ್ಲಿ ನಾವು ಸಿಕ್ತಾಗ. ಇಟ್ಸ್ ಅ ಕ್ಯೂಟ್ ಫೋಟೋ. ಫೈನಲಿ ಈ ಒಂದು ರೂಮ್ ಕ್ಲೀನ್ ಮಾಡಾಯ್ತು ಸದ್ಯಕ್ಕೆ. ಇನ್ನು ವಾರ್ಡ್ರೋಬ್ ಟಚ್ ಮಾಡೋಕ್ಕಾಗಿಲ್ಲ ನಮ್ದು. ಇವತ್ತಿನ ಯಾರ್ದೋ ಒಬ್ರು ನಮಗೆ ಬೇಕಾಗಿರೋದು ಮದುವೆ ಇದೆ. ಸೊ ಹಾಗಾಗಿ ನಾವು ಅಲ್ಲಿಗೆ ಹೋಗ್ಬೇಕು ಆ ಫಂಕ್ಷನ್ಗೆ. ಆ್ಯಂಡ್ ನಾನು ಇನ್ನು ಜಿಮ್ಮಿಂದ ಬಂದಿದ್ದಷ್ಟೇ, ಇನ್ನು ಸ್ನಾನ ಕೂಡ ಆಗಿಲ್ಲ. ಸೊ ನಾನು ಹೋಗಿ ಫ್ರೆಶ್ ಆಗಬೇಕು. ಸೊ ಇವತ್ತಿಗೆ ಇನ್ನು ರೂಮ್ ಏನಿದೆ ಇದು ಫಿನಿಶ್ ಆಗುತ್ತೆ.